ಮಂಡ್ಯದ ಗೋಕರ್ಣನಾಥ ಕ್ಷೇತ್ರದಲ್ಲಿ ದರ್ಬಾರ್ ಮಂಟಪದಲ್ಲಿ ದಸರಾ ಪ್ರಯುಕ್ತ ಪ್ರತಿಷ್ಠಾಪಿಸಲ್ಪಟ್ಟು 9 ದಿನಗಳ ಪೂಜೆ ಹಾಗೂ ಲಕ್ಷಾಂತರ ಭಕ್ತರು ವೀಕ್ಷಿಸಿದ ಶಾರದಾ ಮಾತೆ ವಿಘ್ನ ವಿನಾಯಕ ಹಾಗೂ ಆದಿಶಕ್ತಿಯನ್ನ ಒಳಗೊಂಡ ನವದುರ್ಗಿಯರ ಭವ್ಯ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು. ಮಂಗಳೂರಿಗೆ ಮಂಗಳೂರಿ ವರ್ಣಮಯವಾಗಿ ಕಂಗೊಳಿಸಿ ವಿಜೃಂಭಿಸಿದ ಕುದ್ರೋಳಿ ಕ್ಷೇತ್ರದ ಮಂಗಳೂರು ದಸರಾ ಶೋಭಾಯಾತ್ರೆ ಭಾರಿ ಸಂಖ್ಯೆಯ ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ಕ್ಷೇತ್ರದ ನವೀಕರಣ ರುವಾರಿ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ಅದ್ದೂರಿಯಾಗಿ ನಡೆಯಿತು. ಶ್ರೀ ಕ್ಷೇತ್ರದಿಂದ ಶ್ರೀ ಮಹಾಗಣಪತಿ ಆದಿಶಕ್ತಿ ನವದುರ್ಗಿಯರು ಶ್ರೀ ಶಾರದಾ ಮಾತೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ವಿಗ್ರಹಗಳ ಸಹಿತ ವರ್ಣರಂಜಿತ ಟ್ಯಾಬ್ಲೋಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವು. ಇನ್ನು ಮೆರವಣಿಗೆಯಲ್ಲಿ ಕರಾವಳಿಯ ವಿವಿಧ ಪುಣ್ಯಕ್ಷೇತ್ರಗಳಿಂದ ಪ್ರವರ್ತಿತ ಧಾರ್ಮಿಕ ಸಾಂಸ್ಕೃತಿಕ ಸ್ತಬ್ಧಚಿತ್ರ ಹುಲಿವೇಷ ನೃತ್ಯ ರೂಪಕಗಳು ದೇಶದ ಪರಂಪರೆಯ ಟ್ಯಾಬ್ಲೋಗಳು ಕೇರಳದ ಚೆಂಡಿವಾದ್ಯ ಕಲ್ಲಿಡ್ಕ ಶಿಲ್ಪಗೊಂಬೆಗಳು ಕರ್ನಾಟಕ ಜಾನಪದ ವೈವಿಧ್ಯ ಹೀಗೆ ಶೋಭಾಯಾತ್ರೆಗೆ ಮತ್ತಷ್ಟು ಮೆರಗು ತುಂಬಿತು. ಶೋಭಾಯಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಭಾಗವಹಿಸಿ ಸಂಭ್ರಮಿಸಿದ್ರು. ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮ ಚರಣ ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮ ಚರಣ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ ನ್ಯೂಸ್ ಬ್ಯೂರೋ ವಿಫೋ ನ್ಯೂಸ್ ಮಂಗಳೂರು.